ಆಗುತ್ತೆ. ನಾವೇನು ಈಶ್ವರಪ್ಪನ ಯಾವ ಸೆಂಟಿಮೆಂಟ್ ಇದೆ ಮುಂದಕ್ಕೆ ಬರ್ತೀನಿ ಅಂತ ಬಂದ್ರೆ ಬಿಡಿ. ಡಿ ಕೆ ಸುರೇಶ್ ಈ ಗುಂಡಿಗೆ ಈಗೆಲ್ಲ ಯಾರೋ ಬ್ಲಡ್ ಅಲ್ಲ, ಪ್ರತಿಯೊಬ್ಬ ರೈತರಿಗೆ ಫಾರೆಸ್ಟ್ ಅಲ್ಲಿ ದುಡಿಯುವಂತ ರೈತ ಇರ್ಬೋದು, ಹೊರಗಡೆ ದುಡಿಯುವಂತ ರೈತ, ಅವನ ಭೂಮಿ ಉಳಿಸ್ಲಿಕ್ಕೆ ಮತ್ತು ಅವನ ಆಹಾರ ಉದ್ಯೋಗ ಭದ್ರತೆ ಇವೆಲ್ಲ ಕೂಡ ನಾವು ಚಿಂತೆಯನ್ನ ನಾವು ಮಾಡ್ತಾ ಇದ್ದೇವೆ. ಬೆಂಗಳೂರು ಬಂದಿದೆ ಇವತ್ತು, ಚಿದಂಬರಂ ಕೂಡ ಬರಬೇಕಾಯಿತು ಅಧ್ಯಕ್ಷರು. ನಮ್ಮ ರಾಜ್ಯದ ಮುಖ್ಯಮಂತ್ರಿ ಕೂಡ ಸಮಿತಿಯ ಸದಸ್ಯರಾಗಿದ್ದಾರೆ. ಈಗಾಗಲೇ ಕೆಲವು ಮೀಟಿಂಗ್ಸ್ ಕೂಡ ಈಗಾಗಲೇ ನಡೆದಿವೆ. ಇಲ್ಲಿ ಜನರ ಅಭಿಪ್ರಾಯವನ್ನು ಪಡೀಲಿಕ್ಕೆ, ಸಂಘ ಸಂಸ್ಥೆಗಳನ್ನು ಅಭಿಪ್ರಾಯ ಪಡಲಿಕ್ಕೆ ಇವತ್ತು ಸಭೆ ನಡೀತಾ ಇದೆ. ಭಾಳ ಸಜೆಷನ್ಸು ಸುಮಾರು ನಾವು ಒಂದು 150 ಜನಕ್ಕೆ ಆಹ್ವಾನ ಕೊಟ್ಟಿದ್ದು, 99% ಎಲ್ಲರೂ ಕೂಡ ಬಂದು ಎಲ್ಲ ಸಂಘ ಸಂಸ್ಥೆಗಳು ವಾಲಂಟಿಯರ್ಸು ಎಲ್ಲ ಬಂದು ಸಲಹೆ ಕೊಡ್ತಾ ಇದ್ದಾರೆ. ನಾವು ಯಾವಾಗಲೂ ಕೂಡ ರಾಷ್ಟ್ರದಲ್ಲಿ ಒಂದು ಭದ್ರತೆ ಎಲ್ಲ ವರ್ಗದ ಜನರಿಗೆ ಯಾವ ರೀತಿ ಅನುಕೂಲ ಮಾಡಲಿಕ್ಕೆ ಸಾಧ್ಯ ಅನ್ನೋದನ್ನು ಗಮನದಲ್ಲಿಟ್ಟುಕೊಂಡು ನಾವು ಪ್ರಣಾಳಿಕೆಯನ್ನು ತಯಾರು ಮಾಡ್ತೇವೆ. ಹಿಂದೆ ನಾವು ಕರ್ನಾಟಕದಲ್ಲಿ ಮಾಡಿರೋಂಥ ಪ್ರಣಾಳಿಕೆ ಮತ್ತು ನಮ್ಮ ಗ್ಯಾರಂಟಿ ಇಡೀ ದೇಶಕ್ಕೆ ಒಂದು ಮಾದರಿಯಾಗಿದೆ ಅನ್ನೋದು ಕೂಡ ತಾವೆಲ್ಲ ಗಮನಿಸಿದ್ವಿ. ಈ ಹಿನ್ನೆಲೆಯಲ್ಲಿ ಕೂಡ ಈಗೆಲ್ಲ ಕಾರ್ಯರೂಪಕ್ಕೆ ನಾವು ತಂದಿದ್ದೇವೆ. ಏನು ಕಾರ್ಯರೂಪಕ್ಕೆ ತರಲಿಕ್ಕೆ ಸಾಧ್ಯ ಅದು ಮಾತ್ರ ನಾವು ಮಾಡ್ತೀವಿ. ಅದರ ಬಗ್ಗೆ ಒಂದು ವ್ಯಾಪಕವಾದಂಥ ಚರ್ಚೆ ನಡೀತಾ ಇದೆ. ಇದಾದಮೇಲೆ ನಮ್ಮ ಇಂಡಿಯಾ ಕೂಟ ಕೂಡ ಇಟ್ಕೊಳ್ತದೆ. ನಾವೇನು ಮ್ಯಾನಿಫೆಸ್ಟೋ ಅವ್ರ ಸಲಹೆ ಕೂಡ ಎಲ್ಲ ನಾವು ತೆಗೆದುಕೊಂಡು ಒಟ್ಟಾರೆ ಈ ದೇಶದಲ್ಲಿ ಒಂದು ಬದಲಾವಣೆಯನ್ನು ತರಬೇಕು, ಈ ದೇಶದಲ್ಲಿ ಒಂದು ದೊಡ್ಡ ಕ್ರಾಂತಿ ಆಗಬೇಕು, ಭಾವನೆ ಬಿಟ್ಟು ಬದುಕಿನ ಬಗ್ಗೆ ಹೋಗ್ಬೇಕು, ಭಾವನೆಗಳಲ್ಲ ಬದುಕಿನ ಬಗ್ಗೆ ಹೋಗ್ಬೇಕು. ಇದು ನಮ್ಮ ಕಾಂಗ್ರೆಸ್ ಪಕ್ಷದ ಒಂದು ಚಿಂತನೆ. ಪ್ರತಿಯೊಬ್ಬ ರೈತರಿಗೆ ಫಾರೆಸ್ಟ್ ಅಲ್ಲಿ ದುಡಿಯುವಂಥ ರೈತ ಇರ್ಬೋದು, ಹೊರಗಡೆ ದುಡಿಯುವಂಥ ರೈತ, ಅವನ ಭೂಮಿ ಉಳಿಸ್ಲಿಕ್ಕೆ ಮತ್ತು ಅವನ ಆಹಾರ ಉದ್ಯೋಗ ಭದ್ರತೆ ಇವೆಲ್ಲ ಕೂಡ ನಾವು ಚಿಂತೆಯನ್ನು ನಾವು ಮಾಡ್ತಾ ಇದ್ದೇವೆ. ಅನೇಕ ಸಲಹೆಗಳನ್ನು ಸ್ವೀಕಾರ ಮಾಡ್ತೀವಿ. ನಮ್ಮ ರಾಜ್ಯದ ಗ್ಯಾರಂಟಿಗಳ ರೀತಿ ಈಶ್ವರಪ್ಪ ಕ್ಷಮೆ ಕೇಳಿ ಅಂತ ಅವ್ರು ಸೆಟ್ಲ್ಮೆಂಟ್ ಒಂದು ನೋಡ್ ಸೆಟ್ಲ್ಮೆಂಟ್ ಆಗಿದೆ. ಅಸೆಂಬ್ಲಿಯಲ್ಲಿ ಏನೋ ಮಾತಾಡಿದ್ರು, ಅದನ್ನೆಲ್ಲ ಪಾಪ ನೆನೆಸ್ಕೊಂಡಿದ್ರು. ಈಗ ಎಲ್ಲಿದ್ದಾರೆ ಈಶ್ವರಪ್ಪ? ಯಾರು ನಮ್ ಸುದ್ದಿ ಬಂದಿದ್ದಾರೆ, ಒಂದು ಸ್ಟೇಜ್ ಸೆಟ್ಲ್ಮೆಂಟ್ ಆಗ್ತಾ ಇದೆ. ನಾವೇನು ಈಶ್ವರಪ್ಪನ ಯಾವ ಸೆಟ್ಲ್ಮೆಂಟ್ ಇದೆ ಮುಂದಕ್ಕೆ ಬರ್ತೀನಿ ಅಂತ ಬಂದ್ಬಿಡಿ. ಡಿ ಕೆ ಸುರೇಶ್ ಈ ಗುಂಡಿಗೆ ಈಗೆಲ್ಲ ಯಾರೋ ಬ್ಲಡ್ ಅಲ್ಲ, ಅದು ನಾನೇ ಬರ್ತೀನಿ ಅಂತ ಹೇಳಿದ್ದಾರೆ. ಇತಿಹಾಸ ಗೊತ್ತಿದ್ದಾರೆ, ಹಿಸ್ಟ್ರಿ ಬೆಂಗಳೂರು. ಯಾರಿಗೂ ಪ್ರೇರೇಪಣೆ ಮಾಡೋದು ಬೇಡ, ನಾನೇ ಬರ್ತೀನಿ ಈಶ್ವರಪ್ಪನವ್ರ ಮನೆಗೆ ಅಂತ ಹೇಳಿದ್ದಾರೆ ಡಿ ಕೆ ಸುರೇಶ್ ಅವರು. ನಾವು ರಾಜಕಾರಣ ಮಾಡಬೇಕಾದವರು ಹಿಂದೆ ಹೇಳಿದ್ದೀನಿ, ಹುಲ್ಲುಗಾರಿನೂ ಹಿಡ್ಕೊಂಡು ಬರಲಿಲ್ಲ, ಕಿವಿ ಮೇಲೆ ಹೂವು ಹಿಡ್ಕೊಂಡು ಬರಲಿಲ್ಲ. ಹೇಳಿರಿ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.